ನಿಮಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗ ನರೇಂದ್ರ ಮೋದಿ ಅವರೇ ನರೇಂದ್ರ ಮೋದಿ ನಮ್ಮ ಕರ್ನಾಟಕದಲ್ಲಿರೋ ಮಿನಿಸ್ಟರ್ಗಿಂತ ಸಿಎಂ ಡೆಪ್ಟಿ ಸಿಎಂ ಗಿಂತ ಅವರು ಎಷ್ಟೋ ವಾಸ ಇಡೀವರೆಗೂ ಅವ್ರನ್ನ ಎಲ್ಲಾರು ಲೈಕ್ ಮಾಡ್ತಾರೆ ಮನೆಗೋಸ್ಕರ ಏನು ದುಡಿದಿಲ್ಲ ಜನಗಳಿಗೋಸ್ಕರ ದುಡಿತಾ ಇವತ್ತು ರಾಮ ಮಂದಿರ ಮಾಡ್ಬೇಕಾದ್ರೆ ಯಾರ ಕಣ್ಣು ಹಾಕ್ತಾರೆ ಅವ್ರ ಕೈ ಹಿಡಿದಷ್ಟು ಮಾಡ್ಬಾರ್ದು ಸದಾ ಬಗ್ಗೆ ನಾವು ಮಾತಾಡೋಣ ಯಾಕೆಂದ್ರೆ ಜಾಸ್ತಿ ರಾಜ್ಯ ಸರ್ಕಾರ ವಸ್ತು ಸಿದ್ರಾಮೀಣ ಒಂಥರ ಡಿ ಕೆ ಒಂಥರ ಮೇಲೆ ಡಿ ಕೆ

ಹಾಗೆ ಯಾರಾಗಬೇಕು ತಮ್ಮ ಮುಂದಿನ ಪ್ರಧಾನಿ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ ನಮಸ್ತೆ ಸರ್ ನಮಸ್ಕಾರ ಸ್ವಾಮಿ ನಿಮಗೆ ಮುಂದಿನ ಪ್ರಧಾನ ಮಂತ್ರಿ ಯಾರಾಗಬೇಕು ಸರ್ ನಮ್ಮ ಇವಾಗಿರೋ ಪ್ರೈಮ್ ಮಿನಿಸ್ಟ್ರೇ ಆಗಬೇಕು ನರೇಂದ್ರ ಮೋದಿ ನರೇಂದ್ರ ಮೋದಿಯವರೇ ಆಗಬೇಕು ಸರ್ ನರೇಂದ್ರ ಮೋದಿಯವರೇ ಯಾಕೆ ಮುಂದುವರಿಬೇಕು ಪ್ರಧಾನಿಯಾಗಿ ನರೇಂದ್ರ ಮೋದಿಯವ್ರಿಗೆ ಇರೋ ಅಷ್ಟು ನಾಲೆಡ್ಜು ಜನಗಳ ಫೇತು ಇವಾಗ ರಾಮ ಮಂದಿರ ಅವರಿಂದನೇ ಆಯಿತು ಅಂಥ ಪ ವ್ಯಕ್ತಿ ಬೇಕು ಅವರ ಮನೆ ಅಲ್ಲ ಎಪ್ಪತ್ತು ವರ್ಷ ಅಲ್ಲ ವಯಸ್ಸು ಬೇಡ ನಮಗೆ ಅವ್ರು ಮಾಡ್ತಾ ಇರೋ ಕರ್ತವ್ಯ ಅದು ಇಂಪಾರ್ಟೆಂಟು ಜನಗಳಿಗೆ ಸ ಸ್ಪಂದಿಸ್ತಾ ಇದ್ದಾರೆ ಇವತ್ತು ರಾಮ ಮಂದಿರ ಕಟ್ಟಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅವ್ರು ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾವ್ರೆ ಜನಗಳಿಗೂ ಉಪಕಾರ ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕದಲ್ಲಿರೋ ಮಿನಿಸ್ಟ್ರುಗಳಿಗಿಂತ ಸಿ ಎಮ್ ಡಿ ಡೆಪ್ಟಿ ಸಿ ಎಮ್ಗಿಂತ ಅವರು ಎಷ್ಟೋ ವಾಸಿ ಇಲ್ಲಿವರೆಗೂ ಇಡೀ ಕ ಕರ್ನಾಟಕ ಆಮೇಲೆ ಈ ಮುಸ್ಲಿಮ್ಸ್ ಕಂಟ್ರಿಗೆ ಹೋಗಿ ಎಷ್ಟು ಫೇತ್ ನಾನು ನೋಡಿದಂಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಚೆನ್ನಾಗಿ ಇದಾಯಿತು ಇಡೀ ವರ್ಲ್ಡು ಅವ್ರನ್ನ ಎಲ್ಲರೂ ಲೈಕ್ ಮಾಡ್ತಾರೆ ಅಂಥದ್ರಲ್ಲಿ ಒಳ್ಳೆ ಸೊಲ್ಯೂಷನ್ನು ಒಳ್ಳೆಯ ಇದು ಹ್ಯಾಬಿ ಇದೆ ಮ ಮತ್ತೆ ಅವ್ರ ಮನೆಗೋಸ್ಕರ ಯಾವುದೂ ಅವರು ಇದು ಮಾಡ್ಕೊಂಡಿಲ್ಲ ಯಾರ್ದು ಎಫೆಕ್ಟ್ ಮಾಡ್ಕೊಂಡಿಲ್ಲ ಅವರು ಪ್ರೈಮ್ ಆಗಿ ರಾಜಕ ಇದು ಸ್ಟೇ ಇದಕ್ಕೆ ಸೆಂಟ್ರಲ್ಗೋಸ್ಕರ ದುಡಿತವ್ರೆ ಇವಾಗೂ ಅವರು ನೆಕ್ಸ್ಟ್ ಟೈಮು ಬರಬೇಕು ಹಾಂ ಆ ಥರ ಮುಂದೆ ಅವರು ಅವರೇ ಮುಂದುವರಿಬೇಕು ಅಂತ ಹೇಳ್ತಿದ್ದೀರಾ ಒಂದು ಬದಲಾವಣೆ ಆಗಬೇಕು ಅಂತ ತಮ್ಗೆ ಅನ್ಸಲ್ವಾ ಇಲ್ಲ ಸರ್ ಅಂಥ ಬದಲಾವಣೆ ಆಗಬೇಕು ಅಂದರೆ ಜನಗಳಲ್ಲಿ ಫೇತ್ ಇಲ್ಲ ಓಕೆ ಎಲ್ಲ ಹಣ 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 ಅಂತ ಆಸ್ತಿ ಅವು ಇವು ಅಂತ ಮಾಡೋಕೆ ಹೋಗ್ತಾರೆ ಬಟ್ ನರೇಂದ್ರ ಮೋದಿ ಅವರು ಯಾವ ಇಲ್ಲ ಆಕಾಂಕ್ಷೆ ಇಲ್ಲ ಜನಗಳ ದೃಷ್ಟಿಯಲ್ಲಿ ಅವರು ಒಳ್ಳೆಯ ಕೆಲಸಗಳು ಮಾಡ್ತಾವ್ರೆ ಹಾಂ ಆದರೆ ನರೇಂದ್ರ ಅವರ ಸರ್ಕಾರಕ್ಕೆ ಅಥವಾ ನರೇಂದ್ರ ಮೋದಿ ಅವರಿಗೆ ಬಡವರ ಪರ್ವಾದ ಸರ್ಕಾರ ಅಲ್ಲ ಶ್ರೀಮಂತರ ಪರ್ವಾದ ಸರ್ಕಾರ ಅನ್ನೋ ಒಂದು ಇಲ್ಲ ಅಭಿಪ್ರಾಯ ಇದೆ ಇಲ್ಲ ಇಲ್ಲ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಬಡವರು ಶ್ರೀಮಂತರು ಅಂತಂತ ಅವ್ರ ಇದರಲ್ಲಿ ಇಲ್ಲ ಮನಸ್ಸಿನಲ್ಲಿ ಅವರು ಏನಿದ್ರು ಬಡವ್ರನ್ನ ಎತ್ತಿ ಒಂದು ಇದರಲ್ಲಿ ಇಡಬೇಕು ಅನ್ನೋ ಒಂದು ದೃಷ್ಟಿ ಇಲ್ಲ ಅಂತಂದರೆ ಇಂಥವೆಲ್ಲ ಯಾಕೆ ಮಾಡ್ತಾಯಿದ್ರು ಹಾಂ ದೇವಸ್ಥಾನಗಳಲ್ಲಿ ಒಂದು ಜನಗಳು ಅವ್ರು ಬರ್ತಾರೆ ಅಂತಂದರೆ ಏನು ಜನಗಳು ಸೇರ್ತಾರೆ ಏನು ಇದಾಗ್ತದೆ ನೋಡಿ ಅವರು ಹೇಳಿದ ವಾಕ್ಯಗಳು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಕ ಕೆಲಸ ಕಾರ್ಯಗಳು ಹಾಗೆ ನಡ್ಕೊಂಡು ಹೋಗ್ತಾರೆ ಅಂಥ ವ್ಯಕ್ತಿಯನ್ನ ನಾವು ಕಳ್ಕೊಳ್ಳೋ ಕಳ್ಕೊಬಾಡ್ದು ಅವರೇ ಬರಬೇಕು ಯಾಕೆಂದರೆ ಅವರು ಮನೆಗೋಸ್ಕರ ಏನು ದುಡ್ದಿಲ್ಲ ಯಾರಿಗೋಸ್ಕರ ಅವರು ದುಡ್ದಿಲ್ಲ ಜನಗಳಿಗೋಸ್ಕರ ದುಡಿತಾ ಇದ್ದಾರೆ ಇಡೀ ಕ ಇಂಡಿಯಾಕ್ಕೆ ಆಮೇಲೆ ಇಡೀ ವರ್ಲ್ಡು ಇಡೀ ವರ್ಲ್ಡ್ಗೆ ಅವ್ರು ಹೋಗಿದಾಗ ಎಷ್ಟು ಕೋಪ್ರೇಷನ್ ಕೊಟ್ಟರು ಎಷ್ಟು ಇದು ಮಾಡಿದ್ರು ಅವರ ಸ್ಪೀಚ್ ಇದ್ದರೆ ಇನ್ನೂ ಕೇಳಬೇಕು ಅನ್ನೋಂಥ ಆಸೆ ಆಗ್ತದೆ ಅಂಥ ನರೇಂದ್ರ ಮೋದಿಯವರು ಅಂಥ ಗುಣ ಅಂಥ ಮನ ಯಾರಿಗೂ ಸಿಕ್ಕಲ್ಲ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಕೋಮುವಾದಿ ಅನ್ನುವಂಥ ಪಟ್ಟ ಇದೆ ಅದೊಂದು ಕಪ್ಪು ಚುಕ್ಕಿಯಾಗಿ ಕಾಡ್ತದೆ ಇಲ್ಲ ಕೋಮವಾದಿ ಅಂತಂದರೆ ಜನಗಳು ಮಾಡ್ಕೊಂಡಿರೋದು ಅವರ ದೃಷ್ಟಿಯಲ್ಲಿ ಕೋಮವಾದಿ ಯಾವುದೂ ತಂದಿಲ್ಲ ಅವರು ಎಲ್ಲರೂ ಒಂದೇ ನಮ್ಮದೇ ಅನ್ನೋ ಒಂದು ದೃಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ ಕೋಮವಾದಿ ಈ ಕಿಡಿಗೇಡಿಗಳು ಮಾಡ್ಕೊಳ್ತಾ ಇರೋದು ಹಬ್ಬಿಸ್ತಾ ಇರೋದು ಜನಗಳು ಆ ಕಡೆ ಹೋಗ್ದೇದಿರಲಿ ನಮಗೆ ಬೇಕು ನಮಗೆ ಬೇಕು ಅಂತ ಅಂತ ಇದು ಇದ್ದಾರೆ ಅಷ್ಟೇ ಈ ಇವರು ನರೇಂದ್ರ ಮೋದಿ ಎಲ್ಲರೂ ಈಕ್ವಲ್ ಎಲ್ಲರನ್ನೂ ಚೆನ್ನಾಗಿ ನೋಡ್ತಾವೆ ಬಡವರು ಇವರು ಶ್ರೀಮಂತರು ಅನ್ನೋ ಒಂದು ಅವರ ಗುಣದ ಇದರಲ್ಲಿ ಬಂದಿಲ್ಲ ಎಲ್ಲರನ್ನೂ ಚೆನ್ನಾಗಿ ನೋಡ್ತಾವೆ ಇರೋರನ್ನ ಚೆನ್ನಾಗಿ ಮ್ಯಾಲಕ್ಕೆ ಬನ್ನಿ ಅಂತ ಅಂತ ಹೇಳ್ತಾವೆ ದುಡಿರಿ ಒಳ್ಳೆ ಮಾತಾಡಿರಿ ಅಂತ ಒಂದು ಅಭಿಲಾಷ ಅವ್ರದ್ದು ಈಗ ನರೇಂದ್ರ ಮೋದಿಯವ್ರ ಸರ್ಕಾರ ಏನು ಮುಂದುವರಿತಾ ಇದೆ ಅವರೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಅನ್ಕೋತಿದ್ರು ತಾವು ಆದರೆ ಎನ್ ಡಿ ಇಂದ ಇನ್ನೊಬ್ಬ ಸಮರ್ಥ ನಾಯಕರು ಇಲ್ವಾ ಅನ್ನುವ ಪ್ರಶ್ನೆ ಇದ್ದಾರೆ ಆದರೆ ಸ್ವಾಭಿಮಾನಿಗಳುವರೆಲ್ಲ ಇವರು ಜನಗಳ ದೃಷ್ಟಿಯಲ್ಲಿ ಎಲ್ಲರೂ ಇರಬೇಕು ಚೆನ್ನಾಗಿ ಅವ್ರಿಗೂ ಒಂದು ಕೆಲಸ ಆಗಬೇಕು ಒಂದು ಇದಾಗಬೇಕು ಅನ್ನೋದು ಒಂದು ನಿಯತಿಯಿಂದ ಹಾರ್ಟ್ ಇದರಿಂದ ಮಾತಾಡ್ತಾರೆ ಒಂದು ಒಳ್ಳೆತನ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅವರನ್ನು ಮೋಸ ಮಾಡೋದು ತುಂಬ ಇದು ಯಾಕೆಂದರೆ ಅವರು ಪಕ್ಷ ಬರಬೇಕು ಆ ಪಕ್ಷದಲ್ಲಿ ಇರೋ ಜ ಇವರು ಕ್ಯಾಂಡಿಡೇಟ್ಗಳನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡವ್ರೆ ಒಂದು ಇತಲಿ ಇಟ್ಕೊಂಡವ್ರೆ ಭಯಭೀತಿಯಿಂದ ಇಟ್ಕೊಳ್ಳಲ್ಲ ಒಳ್ಳೆ ಮಾತಿನಿಂದ ಒಳ್ಳೆಯ ಇದರಿಂದ ಸೌಹಾರ್ದತೆ ಇಟ್ಕೊಂಡವ್ರೆ ಈಗ ಒಬ್ಬ ನರೇಂದ್ರ ಮೋದಿಯವರ ಒಂದು ವರ್ಚಸ್ಸಿನಿಂದ ಇಲ್ಲಿನ ರಾಜ್ಯದಲ್ಲಿನ ಅಥವಾ ಬೇರೆ ರಾಜ್ಯಗಳಲ್ಲಿನ ಎಂ ಪಿ ಅಭ್ಯರ್ಥಿಗಳು ಯಾಚಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತಿರುತ್ತವ ಅದು ಚೆನ್ನಾಗಿಲ್ಲ ಯಾಕೆಂದರೆ ಮೋದಿಯವರು ಎಲ್ಲೇ ಅಲ್ಲಿ ನನಗೆ ಕೊಡಿ ಅವರು ಕೊಡಿ ಇವರು ಕೊಡಿ ಅಂತ ಕೇಳಿದವರಲ್ಲ ಜನಗಳೇ ಆರಿಸಿರೋದು ಯಾರತ್ರ ಹೋಗಿಲ್ಲ ಸಪೋಸ್ ಅವ್ರ ತಾಯಿ ಎಕ್ಸ್ಪೈರ್ ಆದಾಗ ಯಾವ ಜನಗಳ್ನು ತೊಗೊಂಡಿಲ್ಲ ಯಾರೂ ಇದಿಲ್ಲ ಅವರೇ ಎತ್ಕೊಂಡೋಗಿ ಇದು ಮಾಡಿದ್ದಾರೆ ದಪ್ಪದ ಮಾಡಿದ್ದಾರೆ ಮಣ್ಣು ಮಾಡಿದ್ದಾರೆ ಅದು ನಾವು ಸಂತೋಷ ಅವ್ರ ಮನೆ ಜನಗಳು ಸಹಿತ ಅವರು ಅವರ ಇದರಲ್ಲಿ ಇಲ್ಲ ಏನು ಕೋಪ್ರೇಷನ್ ತೊಗೋತಾ ಇಲ್ಲ ನೀ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಮ್ಮ ಬಗ್ಗೆ ನೀವು ಬರಬೇ ಬರಬೇಡಿ ಅಲ್ಲ ನಮ್ಮ ಕಡೆ ನೀವು ನೋಡೋ ನೋಡೋದು ಬೇಡ ನಾವು ದುಡ್ಕೋತೀವಿ ನಾವು ದುಡಿತೀವಿ ನೀವು ಜನಗಳ್ ಸಹಾಯ ಮಾಡಿ ಅಂತ ಅಂತ ಹೇಳ್ತಾರೆ ಹ್ಞೂ ಸರ್ ಹಾಗಿದ್ರೆ ಈಗ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳು ಬಾಕಿ ಇದೆ ಹೌದು ಆ ನಿಟ್ಟಿನಲ್ಲಿ ಈ ಒಂದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ದಲ್ಲ ಅದ್ರ ಬಗ್ಗೆ ಏನು ಹೇಳ ಅದ್ರ ಬಗ್ಗೆ ನಾವು ಹೇಳೋದಲ್ಲ ಜೆ ಡಿ ಎಸ್ ಇಲ್ಲಿ ಮಾಡ್ಕೊಂಡಿರ್ಬೋದು ಆದರೆ ಕಂಟ್ರೀಲಿ ಅವ್ರನ್ನೇ ಲೈಕ್ ಮಾಡ್ತಾಯಿರೋರು ನಮ್ಮ ಸ್ಟೇಟ್ನಲ್ಲಿ ಬೇಡಿ ಬೇರೆ ಇದರಲ್ಲಿ ಸ್ಟೇಟ್ಗಳಲ್ಲಿ ಅವ್ರ ಕಂಡ್ರೆ ತುಂಬ ಲೈಕ್ ಇದೆ ಒಂಥರ ಹಿಡ್ತದಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಯಾರನ್ನೂ ಫೋರ್ಸ್ ಮಾಡಿ ಇಟ್ಕೊಂಡಿಲ್ಲ ನೀವಾಗ ನೀವು ಕೊಡಬೇಕು ನಮಗೇನೆ ಹೇಳ್ತದೆ ನಾವಾಗ ನಾವು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದ್ದೀವಿ ಒಳ್ಳೆತನ ಇದೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಇದು ಮಾಡಿಲ್ಲ ಅವ್ರು ಬಂದಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಸ್ಟೇಟ್ಗೂ ಎಲ್ಪ್ ಮಾಡಿದ್ದಾರೆ ಹ್ಞೂ ಜನಗಳು ಆ ಇದ್ದಾರೆ ಸರಿ ಈಗ ಬೆಂಗಳೂರು ಉತ್ತರ ಲೋಕಸಭಾ ಚುನಾವ ಲೋಕಸಭಾ ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದರೆ ಕಳೆದ ಬಾರಿಗೆ ಅಂತಂದರೆ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಇರೋದು ಕಳೆದ ಬಾರಿ ಚುನಾವಣೆಯಲ್ಲಿ ಎಲೆಕ್ಟ್ ಆದಂಥವ್ರು ಡಿ ವಿ ಸದಾನಂದ ಗೌಡರು ಸದಾನಂದ ಅವರ ಎಂಪಿ ಎಂ ಪಿ ಓಕೆ ಅವರ ಕಾರ್ಯವೈಖರಿ ಹೇಗಿದೆ ಅಂತೀರ ಅವರ ಕಾರ್ಯವೈಖರಿ ನಾವು ಸದಾನಂದ ಗೌಡರ ಬಗ್ಗೆ ನಾವು ಮಾತಾಡೋಲ್ಲ ಯಾಕೆಂದರೆ ಸೆಲ್ಫ್ನೆಸ್ ಜಾಸ್ತಿ ಅವರು ಸ್ವಾರ್ಥಿಗಳು ಮಾಡ್ತಾರೆ ಮಾಡೋದ್ರಲ್ಲಿ ಒಂದು ನಿಯತ್ತಿಲ್ಲ ಒಂದು ಇದಿಲ್ಲ ಮೋದಿ ಥರ ಹಾರ್ಟು ಹಾರ್ಟ್ ಥರ ಬರಬೇಕು ಕ್ಯಾಂಡಿಡೇಟ್ ಎಲ್ಲಿದ್ದರೂ ಅವನು ಇವಾಗ ನಾವು ದುಡ್ದಿದ್ದೀವಿ ಹಾಕಿದ್ದೀವಿ ಯಾರ ಕೈಯೂ ಒಡ್ಲಿಲ್ಲ ತಂದೆ ತಾಯಿಗಳೂ ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಅತ್ತೆ ಮಾವದಿ ಕಡೆಯಿಂದನೂ ತಂದಿಲ್ಲ ಬಡ ಹುಡುಗಿನ ಕಟ್ಕೊಂಡಿದ್ದೀವಿ ಚೆನ್ನಾಗಿ ಮಾ ಇದು ಮಾಡ್ಕೊಂಡು ಬಂದೀವಿ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸನ್ಫ್ಲವರ್ ಡಿಪಾರ್ಟ್ಮೆಂಟ್ನಲ್ಲಿದ್ದ ಎಲ್ಲ ವೈಸ್ ಚಾನ್ಸಲರಿಂದ ನನ್ನ ಕೋಆಪ್ಟೇಟ್ ಮಾಡಿಕೊಂಡು ವೈಸ್ ಚಾನ್ಸಲರ್ ಆಗಲಿ ಯಾರೇ ಆಗಲಿ ಆದರೆ ನಮ್ಮ ನಿಯತ್ತಿಂದ ಜನಗಳು ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ನನಗೆ ಗುರುಗಳಾದರು ಡಾಕ್ಟರ್ ಸೀತಾರಾಮ್ ಅಂತ ಅಂದ್ಬಿಟ್ಟು ಬ್ರಾಹ್ಮರು ಅವರ ನಾನು ಇಬ್ಬರೇ ವರ್ಕ್ ಮಾಡೋದು ಅಂಥ ಗುಣಗಳ್ನ ಬೆಳೆಸ್ತರು ಅವರು ಅದರಿಂದ ಮೋದಿಯವರು ಹಾಗೆ ಅವರ ಸ ಸೆಲ್ಫ್ನೆಸ್ ಇಲ್ಲ ಎಲ್ಲರ್ಗು ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಒಂದು ದೃಷ್ಟಿಯಿಂದ ಮಾಡೋರು ಇವತ್ತು ರಾಮ ಮಂದಿರ ಮಾಡಬೇಕಾದ್ರೆ ಯಾರ ಕೈಯಿಂದ ಹಾಕ್ತಾಯಿರಲ್ಲ ಅವರು ಕೈ ಹಿಡ್ದೋದಕ್ಕೆ ಮಾಡಿದ್ರು ಆಮೇಲೆ ಆ ಮುಸ್ಲಿಮ್ಸ್ ಕಂಟ್ರೀಲಿ ನೀವು ಅವ್ರು ಬೇಡಿ ಮುಸ್ಲಿಮ್ಸ್ ಕಂಟ್ರೀಲಿ ಎಷ್ಟು ಅವರಿಗೆ ಸ್ವಾಗತ ಮಾಡಿದ್ರು ಎಷ್ಟು ಇದು ಮಾಡಿದ್ರು ಲೈಕ್ ಮಾಡಿದ್ರು ಅನ್ನೋದು ನಾವು ಇಲ್ಲಿವರೆಗೂ ಯಾರೂ ಹೋಗಿರಲ್ಲ ಇವತ್ತು ಅವರು ಹೋಗಿ ಇವತ್ತು ಒಳ್ಳೆ ಇದು ಮಾಡಿದ್ದಾರೆ ಎಲ್ಪ್ ಆಗಿ ಅವ್ರೂ ಒಂಥರ ಕೋಆಪ್ರೇಷನ್ ಮಾಡಿದ್ದಾರೆ ಸರಿ ಸರ್ ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರ ರಾಜ್ಯ ಸರ್ಕಾರ ವರ್ಷ ಯಾಕೆಂದರೆ ಇವನು ಸಿದ್ದರಾಮಣ್ಣ ಒಂಥರ ವರ್ಷ ಇವನು ಡಿ ಕೆ ಒಂಥರ ವರ್ಷು ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಇಪ್ಪತ್ತೆಂಟು ಕೇಸ್ಗಳ್ರು ಗೊತ್ತಾಯ್ತಾರೆ ಅವರು ಒಳ್ಳೆತನ ಜನಗಳಿಗೆ ಒಳ್ಳೆತನ ಮಾಡಬೇಕು ಅನ್ನೋದಿಲ್ಲ ಮೇಲ್ನೋಟಕ್ಕೆ ಮಾತ್ರ ಒಳ್ಳೆತನ ತೋರಿಸ್ತಾರೆ ಒಳಗಡೆ ಹೊಡಿತಾರೆ ತುಂಬ ಕದೀಂಬರು ಅವರಿಬ್ಬರೂ ಕದೀಮ್ರೆ ಇವನು ಸಿದ್ದರಾಮಯ್ಯ ಒಳಗೆ ಮಾಡ್ತಾನೆ ಇವನು ಹೊರಗಡೆನೇ ಮಾಡ್ತಾನೆ ಅಂಥ ಕದೀಮ್ರು ಅಂಥವ್ರು ಬೇಕಾ ನಮಗೆ ಅಂಥವ್ರು ಬೇಕಾಗಿಲ್ಲ ಯಾಕೆಂದರೆ ಈ ಕಡೆ ತೋರಿಸ್ತಾರೆ ಇವತ್ತು ಬ ಬಸ್ಸಿಗೆ ಲೇಡೀಸ್ನೆಲ್ಲ ಫ್ರೀ ಎಷ್ಟು ಅನಾಹುತ ಮಾಡಿದ್ರು ಅದಕ್ಕೊಂದು ಲಿಮಿಟ್ ಬೇಡವಾ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಆತ್ಮಪೂರ್ವಕವಾಗಿ ಹೋಗಬೇಕು ಪುಕ್ಕಟ್ಟೆ ಹೋಗಿ ನಾನು ನೋಡ್ತೀನಿ ನಾನು ಮಾಡ್ತೀನಿ ಅಂತ ಅನ್ನೋದು ಬೇಡ ಜನಗಳ ದುಡ್ಡು ಜ ಯಾರು ದುಡ್ಡು ಜನಗಳ ದುಡ್ಡು ಅವರು ಜನಗಳ ದುಡ್ಡನ್ನ ಯಾವ ರೀತಿ ಉಪಯೋಗಿಸ್ಬೇಕು ಬಡವ ಬಲ್ಲಿದ್ದ ಅನ್ನೋದು ಬೇಡ ಬಡವ್ರಿಗೆ ಎಲ್ಪ್ ಮಾಡಿ ಆದರೆ ಶ್ರೀಮಂತರು ಅದೇನೆ ಬಡವ್ರೂ ಅದೇನೆ ಅದು ಮಾಡೋದು ತಪ್ಪಲ್ವ ಹಾಂ ಸೋಷೆಯಲ್ಲಿ ಈಗ ತಾವು ಪಂಚ ಯೋಜನೆಗಳ ಪೈಕಿ ಒಂದು ಶಕ್ತಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀರಾ ಹಾಂ ಉಳಿದಂಥ ನಾಲ್ಕು ಯೋಜನೆಗಳು ಒಟ್ಟಾರೆ ಐದು ಯೋಜನೆಗಳು ಸರ್ ಏಕ್ ಏಕದಮ್ಮ ನಾವು ಮಾಡೋಕ್ಕಾಗಲ್ಲ ಯಾಕೆಂದರೆ ಹಣ ಇಲ್ಲ ಹಣನ ಈ ಥರ ಖರ್ಚು ಮಾಡ್ತಾವ್ರು ಸ್ಟೇಟ್ನವರು ಇನ್ನು ಹಣ ಎಲ್ಲಿ ಸಿಗ್ತದೆ ಅದು ಜನಗಳ ತಲೆ ಮೇಲೆ ಇಡ್ತಾರೆ ಯಾರು ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಇದಿಲ್ಲ ಅವ್ರಿಗೆ ಹೆಂಗಾರ ಇದಾಗಲಿ ಏನಾರು ಮಾಡಲಿ ದುಡೀಲಿ ಇವತ್ತು ತೋರಿಸ್ತಾರೆ ಮೂರು ಕಾಸು ಕೊಡ್ತಾರೆ ಹೊಡಿತಾರೆ ಯಾರು ಅವ್ರೇನು ಸಾಚ ಕೊಡಲ್ಲ ರೂಪಾಯಿ ಒಡ್ಕೋತಾರೆ ಬರ್ತಾರೆ ಈಗ ಈ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇದೆಯಾ ಇಲ್ವಾ ಸರ್ ಅನುಕೂಲ ಅಂತಂದರೆ ಈ ಮಿಡ್ಲ್ ಪರ್ಸನ್ಗೆ ಅನುಕೂಲ ಬರಲ್ಲ ಲೋ ಪರ್ಸನ್ಗೆ ಅನುಕೂಲ ಆಗ್ತದೆ ಅಂದ್ರೆ ಆರು ಕೊಟ್ಟರೆ ಹತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅಂತ ಹೋಗ್ತಾರೆ ಅಷ್ಟೆ ಅವರು ಹಣ ಕಡೆ ಓಡ್ತಾರೆ ಹಾಂ ಈ ಅವರು ಸ ಆತ್ಮಪೂರ್ವಕವಾಗಿ ಕೊಡಬೇಕು ಒಂದು ಇದು ಮಾಡಬೇಕು ಅಂತ ಓಟು ಯಾರು ಕೊಡ್ತಾರೆ ಯಾರು ಬಿಡ್ತಾರೆ ಅಂತ ಹೇಳ್ತಾರೆ ಹೇಳಿ ಎಲ್ಲ ಮೋಸ 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 ಅವರೇ ತೋರಿಸ್ತಾರೆ ಈ ರಾಜಕೀಯದವರೇ ತೋರಿಸ್ತಾರೆ ಇರೋರು ಆನೆಸ್ಟಾಗಿ ಮಾಡಬೇಕು ಅಂತ ಹೋಗೋರಿಗೆ ಅಲ್ಲಿ ಫ್ರೀಡಮ್ ಕೊಡೋಲ್ಲ ಆ ಥರ ಇದು ಮಾಡಿ ಇಟ್ಟಿರ್ತಾರೆ ಹಾಂ ಹಾಗೆ ಈಗ ಈ ಯೋಜನೆಗಳು ಇರೋದೇ ಆದರೆ ಉಚಿತ ಯೋಜನೆಗಳು ಇರೋದೇ ಆದರೆ ಯಾವ ಯೋಜನೆಗಳು ಇದ್ದಿದ್ರೆ ಚೆನ್ನಾಗಿರೋದು ಉಚಿತ ಮತ್ತು ಯಾವ ವರ್ಗಕ್ಕೆ ವರ್ಗಕ್ಕಿದ್ದರೂ ಚೆನ್ನಾಗಿರೋದು ಸರ್ ಇವಾಗ ವೀಕ್ ವೀಕರ್ ಇರ್ತಾರಲ್ಲ ಅವ್ರಿಗೆ ಎಲ್ಪ್ ಮಾಡಲಿ ಇವಾಗ ಚೆನ್ನಾಗಿದ್ರು ಹೊಡಿತಾನೆ ಇಲ್ಲದೇ ಇದೂ ಹೊಡಿತಾನೆ ಇದ್ದವನಿಗೆ ತುಂಬ ಕಷ್ಟ ಕಾಲು ಹಿಡಿಬೇಕು ಇವ್ರಿಗೆ ಕಾಲು ಹಿಡಿಬೇಕು ಇರೋನಿಗೆ ಓಟ್ ಬರ್ತದಲ್ಲ ಅವನಿಗೆ ಕೊಡ್ತಾರೆ ಅವನೇ ಲ್ಯಾಪ್ಟಾಯಿಸ್ಕೊಂಡಿರ್ತಾನೆ ಅವರು ಡೈರೆಕ್ಟಾಗಿ ಬಂದು ಕೊಡೋಕ್ಕಾಗಲ್ಲ ಲೀಡರ್ಸ್ಗಳು ಕೊಡ್ತಾರೆ ಲೀಡರ್ಸ್ಗಳು ಅಷ್ಟರಲ್ಲೇ ಮುಗಿಸ್ತಾರೆ ಅವ್ನಿಗೆ ಕೊಡಬೇಕಾದ್ರೂ ಒಂದಷ್ಟು ಕೊಡ್ತಾರೆ ಓಡ್ತಾರೆ ಅಷ್ಟೇ